ಮಾಡಾಳು ವೀರಪಾಕ್ಷಪ್ಪ ಎನ್ನುವಂಥ ಘುಟಕ ಕಂಪ್ನಿ ಹಾಡೇ ಹಗಲು ಬಿಜೆಪಿಯ ಬಣ್ಣವನ್ನ ಬಯಲು ಮಾಡಿಬಿಟ್ಟ ಎಲ್ಲಿ ಹೈದರಾಲಿ ಜಯಂತಿ ಶುರು ಮಾಡ್ತಾರೋ ಎಲ್ಲಿ ಬಹುಮನಿ ಸುಲ್ತಾನ್ರ ಜಯಂತಿ ಶುರು ಮಾಡ್ತಾರೋ ಎಲ್ಲಿ ಆದಿಲ್ ಶಾಹಿ ಜಯಂತಿ ಶುರು ಮಾಡ್ತಾರೋ ಅನ್ನುವಂಥ ಆತಂಕ ಇದ್ದದ್ರಿಂದ ಮಾಡಾಳು ವೀರಭದ್ರಪ್ಪ ಅವರು ಮನೆಯಲ್ಲಿ ಹಾಸಿಗೆ ರೀತಿ ದುಡ್ಡನ್ನ ಜೋಡಿಸಿ ಇಟ್ಟು ಮರ್ಯಾದೆಯನ್ನು ಬೀದಿ ಪಾಲು ಮಾಡಿದ್ರು ಯಾವುದೋ ಯುದ್ಧದಲ್ಲಿ ಗೆದ್ದು ಬಂದ ವೀರ ಹಾಗೆ ಈತನನ್ನ ವೀರ ತಿಲಕ ಇಟ್ಟು ಅಲ್ಲಿಯ ಈತನ ಅಭಿಮಾನಿಗಳು ಎನ್ನುವಂತಹ ಚೇಲಾಗಳು ಈತನನ್ನ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾರೆ ನಮ್ಮಲ್ಲಿ ಬಡವ್ರ ಮನೆಯಲ್ಲಿ ಒಂದು ಕೋಟಿ ಎರಡು ಕೋಟಿ ದುಡ್ಡು ಇರುತ್ತೆ ಅಡಿಕೆ ಬೆಳಗಾರ ಮನೆಯಲ್ಲಿ ಯಾವ ಅಡಿಕೆ ಬೆಳೆಗಾರರ ಮನೆಯಲ್ಲಿ ಒಂದ್ ಎರಡು ಕೋಟಿ ರೂಪಾಯಿ ದುಡ್ಡು ಇದೆಯಪ್ಪ ಅವ್ರನ್ನ ನಮ್ಮ ಪೊಲೀಸರು ಹುಡುಕ್ತಾ ಇದ್ದಾರೆ ಮನೆಯಲ್ಲೇ ಗುಟ್ಕ ಜಗಿತಾ ಇದ್ದಾರೆ ಹುಡುಕದೇನ್ ಬಂತು ಮನೆ ಒಳಗಡೆ ಹೋಗಿದ್ರೆ ಸಿಕ್ಕಿರೋರು ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಾಡಾಳು ವೀರಪಾಕ್ಷಪ್ಪ ಎನ್ನುವಂತ ಘುಟಕಾ ಕಂಪ್ನಿ ಹಾಡೇ ಹಗಲು ಬಿಜೆಪಿಯ ಬಣ್ಣವನ್ನ ಬಯಲು ಮಾಡಿಬಿಟ್ಟ ಯಾವಾಗ ಬಿಜೆಪಿ ಹದಿನೇಳು ಶಾಸಕರನ್ನ ಬೇರೆ ಬೇರೆ ಪಕ್ಷದಿಂದ ಕರ್ಕೊಂಡು ಬಂದು ಸರ್ಕಾರ ಮಾಡ್ಲಿಕ್ಕೆ ವಾಮ ಮಾರ್ಗದಲ್ಲಿ ಬಂತೋ ಅವಾಗಲೇ ಇದ್ರ ಬಗ್ಗೆ ಈ ರಾಜ್ಯದ ಜನರಿಗೆ ಒಂದು ಅನುಮಾನ ಇತ್ತು ಇವ್ರಿಗೆ ಯಾವುದು ಸಿದ್ಧಾಂತ ಇಲ್ಲ ಯಾವುದು ತತ್ವ ಇಲ್ಲ ಮತ್ತು ನರೇಂದ್ರ ಮೋದಿಯವರ ಬಿಜೆಪಿ ಪಕ್ಷ ಇದಲ್ಲ ನಾವು ಅನ್ಕೊಂಡಂತ ನರೇಂದ್ರ ಮೋದಿ ಅವರ ಬಿಜೆಪಿ ಪಕ್ಷ ಇದಲ್ಲ ಇದೇನಿದ್ರು ಅನುಕೂಲ ಸಿಂಧು ರಾಜಕಾರಣ ಸ್ವಹಿತಾಸಕ್ತಿ ರಾಜಕಾರಣ ಸ್ವಾರ್ಥದ ರಾಜಕಾರಣ ಅಂತ ಸ್ಪಷ್ಟವಾಗಿ ಹೋಗಿತ್ತು ಅದಾದ ಮೇಲೂ ಪಾರದರ್ಶಕವಾದ ಸರ್ಕಾರ ನಡೆಸಿದ್ದರೆ ಅಥವಾ ಸಕಾರಾತ್ಮಕ ಬೆಳವಣಿಗೆಗಳಾಗಿದ್ದರೆ ಈ ರಾಜ್ಯದ ಜನರ ಕಷ್ಟ ಸುಖ ನೋವು ನಲಿವು ಆಸೆ ನಿರಾಸೆಗಳಿಗೆ ಸಂವೇದನಾಶೀಲವಾಗಿ ವರ್ತಿಸಿದ್ದರೆ ಇರ್ಲಿ ಬಿಡಪ್ಪ ಯಾವ ಮಾರ್ಗದಲ್ಲಿ ಬಂದ್ರೇನು ಒಂದು ಸರ್ಕಾರ ಅಂತಾಗಿದೆ ಬಿಜೆಪಿದು ಬಿಜೆಪಿ ಸರ್ಕಾರ ಬರಲ್ಲ ಅಂದ್ರೆ ಈ ಸಿದ್ದರಾಮಯ್ಯ ಇನ್ ಯಾವ ಭಾಗ್ಯ ಕೊಡ್ತಾರೋ ಅನ್ನುವಂಥ ಭಯ ಆಗೋದು ಎಲ್ಲಿ ಹೈದರಾಲಿ ಜಯಂತಿ ಶುರು ಮಾಡ್ತಾರೋ ಎಲ್ಲಿ ಬಹುಮನಿ ಸುಲ್ತಾನ್ರ ಜಯಂತಿ ಶುರು ಮಾಡ್ತಾರೋ ಎಲ್ಲಿ ಆದಿಲ್ ಶಾಹಿ ಜಯಂತಿ ಶುರು ಮಾಡ್ತಾರೋ ಅನ್ನುವಂಥ ಆತಂಕ ಇದ್ದದ್ರಿಂದ ಬಿ ಜೆ ಪಿ ಹಿಂಗಾದ್ರೂ ಒಂದು ಸರ್ಕಾರ ಬಂದಿದೆ ಏನೋ ಮಾಡಿ ಸರ್ಕಾರ ಸರಿಯಾಗಿ ನಡೆಸ್ತಾ ಇದ್ದಾರೆ ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ಬೋದಿಲ್ಲ ಆದರೆ ಸರ್ಕಾರ ಬಂದ ದಿವಸದಿಂದ ಇಲ್ಲಿಯವರೆಗೂ ಅದರ ಮೇಲೆ ಒಂದರ ಮೇಲೊಂದು ಒಂದರ ಮೇಲೊಂದು ಬಂದಿರುವಂತ ಆರೋಪ ನೋಡಿದರೆ ಇದು ನಾವು ಅಂದುಕೊಂಡಂತ ಬಿಜೆಪಿ ಸರ್ಕಾರ ಅಲ್ಲ ಅನ್ನೋದು ಈ ರಾಜ್ಯದ ಜನರಿಗೆ ಮನದಟ್ಟಾಗಿ ಹೋಯಿತು ಅದಕ್ಕೆ ಐಸ್ ಆನ್ ಕೇಕ್ ಅನ್ನು ಹಾಗೆ ನಮ್ಮ ಸನ್ಮಾನ್ಯ ಶ್ರೀ ಗುಟಕಾ ಕಂಪ್ನಿ ಮಾಡಾಳು ವೀರಭದ್ರಪ್ಪ ಅವರು ಮನೆಯಲ್ಲಿ ಹಾಸಿಗೆ ರೀತಿ ದುಡ್ಡನ್ನ ಜೋಡಿಸಿ ಇಟ್ಟು ಮರ್ಯಾದೆಯನ್ನ ಬೀದಿ ಪಾಲು ಮಾಡಿದ್ರು ಆಯ್ತು ಒಂದು ಹಣ್ಣಿನ ಬುಟ್ಟೆಯಲ್ಲಿ ನೂರಾರು ಹಣ್ಣು ಇರ್ತಾವ ಒಂದು ಕೊಳತ್ ಹಣ್ಣು ಆಯ್ತು ಕಿತ್ ಬಿಸಾಕಿದ್ವಿ ಅಂತ ಬಿಜೆಪಿ ಅನ್ಲಿಲ್ಲ ಪ್ರಶ್ನೆ ಇರೋದು ಮಾಡಾಳು ವೀರ ಪಕ್ಷ ಭ್ರಷ್ಟಾಚಾರ ಮಾಡಿದ್ದು ನುಂಗಿ ನೀರು ಕುಡಿದದ್ದು ನಮಗೆ ಪ್ರಶ್ನೆ ಅಲ್ಲ ಇದಕ್ಕೆ ಭಾರತೀಯ ಜನತಾ ಪಕ್ಷ ವರಿಷ್ಠ ಮಂಡಳಿ ಯಾವ ರೀತಿ ಪ್ರತಿಕ್ರಿಯಿಸ್ತು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಚಾರ ಯಾವಾಗ ಈ ರೀತಿ ಹಗರಣ ಆಯ್ತು ಆವಾಗ ನಿಮ್ಗೆ ಗೊತ್ತಿರಲಿ ಅವತ್ತಿನ ದಿವಸ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿಯೇ ಇದ್ದರು ಅದಾಗಿ ಎರಡು ದಿವಸದ ಮೇಲೆ ನಡ್ಡಾ ಅವರು ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಉದ್ಘಾಟನೆಗೆ ಬಂದರು ವಿಜಯ ಸಂಕಲ್ಪ ಯಾತ್ರೆಗೆ ಅಂದ್ರೆ ಇವರು ಆರು ದಿವಸ ಏನು ಅಡುಗುದಾಣ ಮಾಡಿಕೊಂಡು ನಾಪತ್ತೆ ಆಗಿದ್ರಲ್ಲ ಓಡಿ ಹೋಗಿದ್ರಲ್ಲ ಯಾರೋ ಮಾಡಾಳು ವಿರೂಪಾಕ್ಷಪ್ಪ ಆ ಸಂದರ್ಭದಲ್ಲಿ ಮೂರು ತುಕಡಿಗಳನ್ನ ಮಾಡಿ ಲೋಕಾಯುಕ್ತದರು ಆ ಪೊಲೀಸರು ಹುಡುಕ್ತಾ ಇದ್ರಂತೆ ಮೂರು ಗುಂಪುಗಳ ಮಾಡಿ ಮೂರು ಟೀಮ್ ಮಾಡಿದ್ರು ಮೂರು ತಂಡ ರಚನೆ ಮಾಡಿ ಮಾಡಾಳು ವಿರೂಪಾಕ್ಷ ಅವ್ರನ್ನ ಹುಡುಕ್ತಾ ಇದ್ರು ಏನ್ ಹೆಂಗಿದೆ ನೋಡ್ರಿ ಪ್ರಹಸನ ಎಷ್ಟ್ ಚೆನ್ನಾಗಿದೆ ನೋಡಿ ಈತ ಮನೆಯಲ್ಲಿ ಗುಟ್ಕಾ ಜಗಿತಾ ಕೂತಿದ್ದಾರೆ ಫಾರ್ಮ್ ಹೌಸ್ ನಲ್ಲಿ ಆದ್ರೆ ಪೊಲೀಸರಿಗೆ ಇವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿರ್ಬಂತೆ ಎಲ್ಲಿ ವಿದೇಶಕ್ಕೆ ಹಾರು ಬಿಡ್ತಾರೋ ಅಂತ ಮಾಡಿದ್ರಂತೆ ಇವ್ರು ಮನೆಯಲ್ಲೇ ಕೂತಿದ್ದೇನೆ ಅಂತ ಇವ್ರು ಹೊರಗಡೆ ಬಂದ ತಕ್ಷಣ ಹೇಳ್ತಾರೆ ಯಾವಾಗ ಇವ್ರಿಗೆ ಜಾಮೀನು ಸಿಕ್ತೋ ನಾ ಹೇಳಿದ್ದೆ ಜಾಮೀನುಗಾಗಿ ಇವ್ರು ಕದ್ ಕದ್ ಕೂತಿದ್ದಾರೆ ಜಾಮೀನ್ ಸಿಕ್ ತಕ್ಷಣ ಹೊರಗೆ ಬರ್ತಾರ ನೋಡ್ರಿ ಅಂತ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನ ಶತಾಯುಗತಾಗಿ ಕರೆಕ್ಟ್ ಆಗಿ ಹೌದು ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಮಾಡಾಳು ವಿರಪಾಕ್ಷ ಯಾವಾಗ ಇವ್ರಿಗೂ ಮಧ್ಯಂತರ ಜಾಮೀನು ಲಭಿಸಿತೋ ಅದಾದ ಮೇಲೆ ಇವ್ರದ್ದು ವಿಜಯೋತ್ಸವ ಆಗತ್ತೆ ಯಾವುದೋ ಯುದ್ಧದಲ್ಲಿ ಗೆದ್ದು ಬಂದ ವೀರ ಹಾಗೆ ಈತನನ್ನ ವೀರ ತಿಲಕ ಇಟ್ಟು ಅಲ್ಲಿಯ ಈತನ ಅಭಿಮಾನಿಗಳು ಎನ್ನುವಂತಹ ಚೇಲಾಗಳು ಈತನನ್ನ ಮೆರವಣಿಗೆಯಲ್ಲಿ ಬರ್ತಾರೆ ಈತನ ಮೇಲೆ ಪುಷ್ಪವೃಷ್ಟಿ ಆಗತ್ತೆ ಜಯಘೋಷ ಆಗತ್ತೆ ಇಷ್ಟ ಆಗಿದ್ರೆ ನಾವೇನು ಅಂತಿರ್ಲಿಲ್ಲ ಕೈಯಲ್ಲಿ ಕಮಲದ ಬಾವುಟಗಳು ಹಾರಾಡ್ತಾ ಇರ್ತಾವೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಪ್ರತಿನಿಧಿಸುತ್ತಿರುವಂತಹ ಒಬ್ಬ ವ್ಯಕ್ತಿ ಈತ ಕೇವಲ ಮಧ್ಯಂತರ ಜಾಮೀನು ತೆಗೆದುಕೊಂಡು ಹೊರಗೆ ಬಂದಿರೋದು ಜೈಲಿಗೆ ಹೋಗ್ಲಿಕ್ಕೆ ಸದ್ಯಕ್ಕೆ ಒಂದು ವಿನಾಯಿತಿಯನ್ನು ಕೊಟ್ಟಿರುವಂಥದ್ದು ಈತ ನಿರ್ದೋಷಿ ಆಗಿಲ್ಲ ವಿನಾಯಿತಿ ದೊರೆತಿರೋದು ಆದರೆ ಈತ ಬಿಂಬಿಸಿರುವುದು ಹೇಗೆ ಅಂದ್ರೆ ನನ್ನ ತಾಕತ್ತನ್ನ ನೋಡ್ರಿ ಅಂತ ಹೈಕಮಾಂಡ್ಗೆ ವಿರೋಧ ಪಕ್ಷದವರಿಗೆ ತೋರ್ಸ್ಲಿಕ್ಕೆ ಹೋಗ್ತೀವಿ ಊರ್ ಜನ ಪಾಪ ಅಮಾಯಕರು ಅವ್ರಿಗೆ ಪಾಪ ಐದನೂರು ಸಾವಿರ ಎರಡ್ ಸಾವಿರ ರೂಪಾಯಿ ದುಡ್ಡು ಹಂಚಿರ್ತಾರೆ ಇವ್ರ ಕಡೆ ಅವ್ರ ಚೇಲಾಗಳು ಪಾಪ ಅವರು ಬಿರಿಯಾನಿ ತಿಂದ್ಕೊಂಡು ಎರಡು ಕ್ವಾಟರ್ ಹಾಕೊಂಡು ಬಂದು ಹೋ 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 ಅಂತ ಕಿರುಚ್ತಾರೆ ಚೆನ್ನಗಿರಿ ಸುತ್ತಮುತ್ತಲು ಈತನಿಗೆ ಬುದ್ಧಿ ವಿವೇಕ ವಿವೇಚನೆ ಏನಾದರೂ ಇದೆಯಾ ಮಾಡಾಳು ವಿರ ವಯಸ್ಸಾಗಿದೆ ಕತ್ತೆಗಾಗುವ ವಯಸ್ಸು ಇವ್ರಿಗೂ ಆಗಿದೆ ಆದರೆ ಇರಬೇಕಾದದ್ದು ಕಿಡ್ನಿ ಎಲ್ಲಿರಬೇಕು ಅಲ್ಲಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿದೆ ಇವರು ತಮ್ಮ ಮರ್ಯಾದೆಯನ್ನು ಕಳೆದದ್ದಷ್ಟೇ ಅಲ್ಲ ಪಕ್ಷದ ಮರ್ಯಾದೆಯನ್ನು ಸಂಪೂರ್ಣವಾಗಿ ಮುಗಿಸಿಬಿಟ್ಟರು ಯಾವ ಸಂದರ್ಭದಲ್ಲಿ ಮುಗಿಸಿದರು ಚುನಾವಣೆಯ ಸಂದರ್ಭದಲ್ಲಿ ಮುಗಿಸಿದರು ಪರ್ಸೆಪ್ಷನ್ ಚೇಂಜ್ ಆಗೋಯ್ತು ಯಾವ ಭಾರತೀಯ ಜನತಾ ಪಕ್ಷ ಸಿದ್ಧಾಂತಕ್ಕಾಗಿ ಈ ದೇಶದಲ್ಲಿದೆ ಯಾವ ಭಾರತೀಯ ಜನತಾ ಪಕ್ಷ ಹಿಂದುತ್ವಕ್ಕಾಗಿ ಈ ದೇಶದಲ್ಲಿದೆ ಯಾವ ಜನ ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರದ ವಿರೋಧಿಯ ಆಂದೋಲನದ ಹರಿಕಾರವಾಗಿದೆ ಅಂತ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಭ್ರಷ್ಟಾತಿ ಭ್ರಷ್ಟ ವ್ಯಕ್ತಿ ಯಾಕೀತ ಭ್ರಷ್ಟ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಈತ ಅಫಿಡವಿಟ್ ಕೊಡ್ಬೇಕಲ್ಲ ಎಲೆಕ್ಷನ್ ಅಲ್ಲಿ ಮೈ ನೇತಾ ಡಾಟ್ ಕಾಮ್ ಅಂತಿದೆ ಅಲ್ಲಿ ಹೋಗಿ ಮಾಡಾಳ್ ವಿರ ಪಕ್ಷಪ್ಪ ಅಂತ ಹೇಳಿ ಈ ತರ ಒಟ್ಟು ಆಸ್ತಿ ಏಳುವರೆ ಕಟ್ಟಿ ಕೋಟಿ ತೋರಿಸ್ತಾ ಎಲ್ಲ ಸೀರೆ ಸ್ಥಿರ ಆಚಾರ ಎಲ್ಲ ಡಿಟೇಲ್ ಆಗಿದೆ ಎರಡೂವರೆ ಪೇಜ್ ಅದನ್ನ ಅಂಕಿಅಂಶ ಹೇಳಿಕ್ಕೆ ನನಗೆ ಬೇಜಾರು ನಿಮ್ ಬಗ್ಗೆ ಈತ ಎಂಟು ಕೋಟಿ ಕ್ಯಾಶ್ ಅನ್ ಮೊನ್ನೆ ಇಟ್ಕೊತಾನೆ ಇನ್ನೊಂದು ಮಾತು ಹೇಳ್ತಾನೆ ನನ್ನ ನೂರ ಇಪ್ಪತ್ತೈದು ಎಕರೆ ಅಡಿಕೆ ತೋಟ ಇದೆ ಮನೇಲಿ ಒಂದು ಏಳು ಎಂಟು ಕೋಟಿ ರೂಪಾಯಿ ಇದ್ರೆ ಯಾವ್ದು ದೊಡ್ಡ ವಿಷಯ ನಮ್ಮಲ್ಲಿ ಬಡವ್ರ ಮನೆಯಲ್ಲಿ ಒಂದು ಕೋಟಿ ಎರಡು ಕೋಟಿ ದುಡ್ಡು ಇರುತ್ತೆ ಅಡಿಕೆ ಬೆಳೆಗಾರರ ಮನೆಯಲ್ಲಿ ಯಾವ ಅಡಿಕೆ ಬೆಳೆಗಾರರ ಮನೆಯಲ್ಲಿ ಒಂದೆರಡು ಕೋಟಿ ರೂಪಾಯಿ ದುಡ್ಡು ಇದೆಯಪ್ಪ ಸೊಸೈಟಿಲಿ ಸಾಲ ತಂದು ಗೊಬ್ಬರ ತರ್ತಾರೆ ಸೊಸೈಟಿಲಿ ತಾಲಾ ಸಾಲ ತಂದು ಅಹ್ ಸಸಿ ತರ್ತಾರೆ ನೀರ್ ಹಣಸ್ತಾರೆ ಅಡಿಕೆ ತೋಟದವ್ರು ಅಡಿಕೆ ಬೆಳೆಗಾರರ ಕಷ್ಟವನ್ನ ನಾವು ನಿಮ್ಗೆ ಅರ್ಥ ಆಗದೆ ಇರ್ಬೋದು ನಮಗ್ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ ಯಾವ ಅಡಿಕೆ ಬೆಳೆಗಾರರ ಮನೆಯಲ್ಲಿ ಮನೆಯಲ್ಲಿ ಒಂದೆರಡು ಕೋಟಿ ರೂಪಾಯಿ ಇರುತ್ತೆ ಸೊಸೈಟಿ ಸಾಲ ತಂದು ಜೀವನ ಮಾಡ್ತಾರೆ ಅವರು ಒಂದು ಸಲ ಅಡಿಕೆ ಬೆಳೆ ಮಾರಿ ಮಂಡಿಯಿಂದ ದುಡ್ಡು ತಂದ್ರೆ ಇಡೀ ವರ್ಷ ಉಳಿಸ್ಕೋಬೇಕು ಅದರಲ್ಲಿ ಜೀವನ ಮಾಡ್ಬೇಕು ಇದ್ರ ಮಧ್ಯೆ ಕೊಳೆ ರೋಗ ಅಂತ ಬರುತ್ತೆ ಗೊಬ್ಬರ ಹಾಕ್ಸ್ಬೇಕು ಅಂತಾರೆ ನೂರೆಂಟು ತಾಪತ್ರೆ ಕಳ್ಳರ ಕಾಟ ಕಾರ್ಮಿಕರೇ ಇಲ್ಲ ಅಡಿಕೆ ಇಳಿಸೋರ್ ಜನ ಗತಿ ಇಲ್ಲ ಅಡಿಕೆ ಸುಲಿಯವ್ರ ಗತಿ ಇಲ್ಲ ಮಷೀನ್ಗಳನ್ನ ತರ್ತಾ ಇದಾರೆ ಅದಕ್ಕೋಸ್ಕರ ಇಂಥದ್ರಲ್ಲಿ ಈತ ಎಂಟು ಕೋಟಿಯನ್ನ ಅಡಿಕೆ ಮಾರಿ ಇಟ್ಕೊಂಡಿದಾನಂತೆ ಇದನ್ನ ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೀಲ್ ಹೊಡಿತಾ ಇದ್ದಾರೆ ಸೀಲು ಹೇಗೆ ಸೀಲು ಅಂತ ಹೇಳ್ತೇನೆ ಯಾವ ಕ್ಷಣದಲ್ಲಿ ಈತ ಭ್ರಷ್ಟ ಅಂತ ಗೊತ್ತಾಯ್ತು ಈತನ ಮನಗನನ್ನು ಬಂಧಿಸಲಾಯಿತು ಈತ ಅಕ್ಯೂಸ್ ನಂಬರ್ ಒನ್ ಅಂತಾಯ್ತು ಆರೋಪಿ ನಂಬರ್ ಒನ್ ಅಂತಾಯ್ತು ತಕ್ಷಣ ಭಾರತೀಯ ಜನತಾ ಪಕ್ಷ ಮಧ್ಯರಾತ್ರಿ ಆಗಿದ್ದರೂ ಕೂಡ ಆತನನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಬೇಕಿತ್ತು ಆವಾಗ ಹೌದು ನಮ್ಮ ಹಣ್ಣಿನ ಬುಟ್ಟಿನಲ್ಲೊಂದು ಕೊಳೆತಂತ ಹಣ್ಣಿತ್ತು ಉಳಿದ ಹಣ್ಣುಗಳಿಗೆ ಹೋದ ಹತ್ತತ್ತೆ ಆಮೇಲೆ ಬುಟ್ಟಿಗೆ ಅವಮಾನ ಅಲ್ವಾ ಬುಟ್ಟಿ ನಮ್ಮದು ಅಂತ ಹಾಕಿದ್ದೀವಿ ಅಂತ ಹೇಳ್ಬಿಡ್ಬೋದಿತ್ತು ಹೇಳಲಿಕ್ಕೆ ಇವ್ರ ಹತ್ರ ಒಂದು ಧೈರ್ಯ ಬರೋದು ನೈತಿಕ ಧೈರ್ಯ ಬರೋದು ಧೈರ್ಯ ಅಂದ್ರೆ ಶಕ್ತಿ ಅಲ್ಲ ಶೌರ್ಯ ಅಲ್ಲ ನೈತಿಕ ಧೈರ್ಯ ಬರುದು ಆದ್ರೆ ಇವ್ರೇನ್ ಮಾಡಿದ್ರು ನಾವು ರಾಜ್ಯ ಸಮಿತಿಯಿಂದ ಕೇಂದ್ರ ಸಮಿತಿಗೆ ಕಳಿಸಿದ್ವಿ ಸಿಟ್ಟಿ ರವಿ ಅವರು ನಮ್ಮಲ್ಲಿ ಅದಕ್ಕೊಂದು ಪ್ರೋಟೋಕಾಲ್ ಇದೆ ಶಿಷ್ಟಾಚಾರ ಇದೆ ಅಂತೆ ಆಗಬೇಕಾದ್ದು ಎಲ್ಲಾ ಮಾಡ್ತೀವಿ ಅವ್ರ ಮೇಲೆ ಏನೇನು ಕ್ರಮ ಕೈಗೊಳ್ಬೇಕೋ ಕ್ರಮ ಕೈಗೊಳ್ತೀವಿ ಅವ್ರನ್ನ ನಮ್ಮ ಪೊಲೀಸರು ಹುಡುಕ್ತಾ ಇದ್ದಾರೆ ಮನೆಯಲ್ಲೇ ಗುಟ್ಕ ಜಗಿತಾ ಇದ್ದಾರೆ ಹುಡುಕದೇನ್ ಬಂತು ಮನೆ ಒಳಗಡೆ ಹೋಗಿದ್ರೆ ಸಿಕ್ಕಿರೋರು ಮೂರು ತಂಡ ರಚನೆ ಮಾಡಿದವ್ರಲ್ಲಿ ಎಲ್ಲೆಲ್ಲೋ ಬಿರಿಯಾನಿ ತಿನ್ಕೊಂಡು ಕೂತಿದ್ರು ದೇವರಿಗೆ ಆವತ್ತು ಇದಾದ ಮೇಲೆ ಕೇಂದ್ರ ಸಮಿತಿ ಇವರ ಮೇಲೆ ಕ್ರಮ ಕೈಗೊಳ್ಳತ್ತೆ ನಾನು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಈತನ ವಿಜಯೋತ್ಸವ ಇಲ್ಲಿವರೆಗೂ ಆತನನ್ನ ಉಚ್ಚಾಟನೆ ಮಾಡಿಲ್ಲ ಯಾಕೆ ಉಚ್ಚಾಟನೆ ಮಾಡಿಲ್ಲ ಅಂತ ನೀವು ಯಾರಾದ್ರೂ ಬಿಜೆಪಿಯವ್ರು ಕೇಳಿದ್ರೆ ರಾಜಕೀಯ ಕಾರಣಗಳನ್ನ ಕೊಡ್ತಾರೆ ಏನ್ ರಾಜಕೀಯ ಕಾರಣ ನಾವೇನಾದ್ರೂ ಈತನನ್ನ ಉಚ್ಚಾಟನೆ ಮಾಡಿಬಿಟ್ರೆ ನಾಳೆ ಬೇರೆ ಪಕ್ಷದವರು ಈತನನ್ನ ತೆಗೆದುಕೊಂಡು ಬಿಡ್ತಾರೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ತಗೊಳ್ಳಿ ಬಿಡಿ ಕಳ್ಳ ಭ್ರಷ್ಟ ಪರಮ ಲಂಚ ಕೋರ್ನನ್ನು ತಗೊಂಡ್ರೆ ತಗೊಳ್ಳದೇ ಇದ್ರು ಅನ್ನೋ ಮನಸ್ಥಿತಿ ಇರಬೇಕಾಗಿತ್ತು ಇವ್ರು ರಾಜಕೀಯ ಲೆಕ್ಕಾಚಾರ ಬೇರೆ ಪಕ್ಷದವ್ರು ಮೇಲೆದ್ದು ಬಂದ್ಬಿಡ್ತಾರೆ ಇಲ್ಲ ಅಂದ್ರೆ ಈತರ ಮಗನಿಗೆ ಟಿಕೆಟ್ ಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಈತ ಪಕ್ಷೇತರಾಗಿ ನಿಂತು ನಾಳೆ ಬಿಜೆಪಿಗೆ ತೊಂದರೆ ಆಗ್ಬಹುದು ನಮಗೆ ಚನ್ನಗಿರಿ ಕ್ಷೇತ್ರದಲ್ಲಿ ಒಂದು ಸಂಖ್ಯೆ ಕಡಿಮೆ ಆಗ್ಬಹುದು ಅಲ್ಲರಿ ನೀವು ಚನ್ನಗಿರಿ ಒಂದು ಕ್ಷೇತ್ರ ಉಳಿಸ್ಕೊಳ್ಳಿಕ್ ಹೋಗಿ ಇವತ್ತು ಕರ್ನಾಟಕದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಕ್ಷೇತ್ರಗಳನ್ನ ಕಳ್ಕೊಂಡಲ್ಲ ವಿಶ್ವಾಸಾರ್ಹತೆಯನ್ನ ಕಳ್ಕೊಂಡಲ್ಲ ಯಾರು ನಿಮ್ಮನ್ನು ನಂಬ್ತಾರೆ ಬಿಜೆಪಿಯ ಕಟ್ಟ ಅನುಯಾಯಿಗಳು ಬಿಜೆಪಿಯನ್ನ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಲೆಕ್ಕಕ್ಕೆ ಇಲ್ಲ ಅವ್ರು ಬೈದ್ರು ಬೈದ್ ಲೆಕ್ಕಕ್ಕೆ ಹತ್ತೋದಿಲ್ಲ ಅವ್ರು ಬೈದಷ್ಟು ಲಾಭ ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹಿಂದುತ್ವದ ವಿರುದ್ಧವಾಗಿ ಮಾತನಾಡಿದಷ್ಟು ಬಿಜೆಪಿಗೆ ಲಾಭ ಮಿಥುನ್ ಅನ್ನೋನು ಮುಸಲ್ಮಾನ ಸಲ್ಮ ಮುಸಲ್ಮಾನರು ಉಡುಪಿಯಲ್ಲಿ ಜಾಗ ಕೊಟ್ಟರು ಮಠ ಕಚ್ಕೊಟ್ರು ಅಂತಂದ್ರೆ ಬಿಜೆಪಿಗೆ ಲಾಭ ನಷ್ಟ ಇಲ್ಲ ಆದರೆ ಬಿ ಜೆ ಪಿಯ ಕಟ್ಟ ಅನುಯಾಯಿಗಳೇನಿದ್ದಾರೆ ಬಿಜೆಪಿಯನ್ನು ಯಾರು ನಂಬಿದಂತ ಮತದಾರರಿದ್ದಾರೆ ಅವರು ಬೇಸರ ಪಟ್ಕೊಂಡ್ಬಿಟ್ರೆ ಅವರು ವಿಶ್ವಾಸ ವಿಶ್ವಾಸ ದ್ರೋಹವನ್ನು ನೀವು ಮಾಡಿದರೆ ಅದು ನಿಮಗೆ ನಷ್ಟ ಒಂದು ಚನ್ನಗಿರಿಯನ್ನು ನೀವು ಕಳ್ಕೊಳ್ಳಿಲ್ಲ ನೀವು ಕರ್ನಾಟಕದಲ್ಲಿ ಕಡಿಮೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ಗಳನ್ನು ಕಳ್ಕೊಂಡ್ರಿ ಜನ ಮರ್ತು ಬಿಡ್ತಾರೆ ಅಂತ ಇವ್ರು ಅಂತಾರೆ ಬಿ ಜೆ ಪಿ ಅವರು ಎಷ್ಟು ದಿವಸ ಇದೆ ಸ್ವಾಮಿ ಚುನಾವಣೆಗೆ ಒಂದು ಮೂರು ವರ್ಷದ ಹಿಂದಿನ ಘಟನೆ ಆದರೆ ಹೌದಪ್ಪ ಕರೆಕ್ಟು ನೀವು ಹೇಳ್ದಂಗೆ ಮರ್ತು ಬಿಟ್ಟಿದ್ದಾರೆ ಆದರೆ ಕಣ್ಣೆದುರಿಗೆ ಎಲೆಕ್ಷನ್ ಇದೆ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕಂಡು ಕಣ್ಣು ತೆಗೆದ್ರೆ ಎಲೆಕ್ಷನ್ ಬರುತ್ತೆ ಮಜಾ ಅಂದ್ರೆ ನಿಮ್ಮ ರಾಷ್ಟ್ರೀಯ ನಾಯಕರು ಬರ್ತಾರಲ್ಲಿ ಚುನಾವಣೆಗೆ ಪ್ರಚಾರ ಮಾಡಿ ಅವ್ರ ಹತ್ರ ಏನು ವಿಷಯಗಳಿದೆ ಮಾತಾಡಲಿಕ್ಕೆ ವಿಷಯಾಧಾರಿತ ರಾಜಕಾರಣ ಮಾಡಿ ಹೆಂಗೆ ನಾವು ಭ್ರಷ್ಟಾಚಾರವನ್ನು ತೊಲಗಿಸ್ತೇವೆ ಏನು ತೊಲಗಿಸ್ತೀರಿ ಭ್ರಷ್ಟಾಚಾರ ಮನೆ ಅಡುಗೆ ಮನೇಲಿ ಬಂದು ಕೂತಿದೆಯಲ್ಲ ಪಡಸಾಲಲ್ಲಿ ಒಬ್ಬ ಇದ್ದಾನೆ ಅಡುಗೆ ಮನೇಲಿ ಒಬ್ಬ ಇದ್ದಾನೆ ಅವ್ರು ಹಂಗೆ ಮಾಡಿದ್ರು ರಾಹುಲ್ ಗಾಂಧಿ ಹಿಂಗೆ ಮಾಡಿದ್ರು ಯು ಪಿ ಎ ಸರ್ಕಾರದಲ್ಲಿ ಹಿಂಗಾಯ್ತು ಅವಾಗ ಹಿಂಗೆ ಯಾರು ಕೇಳ್ತಾರ ಸ್ವಾಮಿ ಅದ್ಯಾವುದು ಕೇಳ ಮಾಡಾಳು ಅಂತಾರೆ ಜನ ಮಾಡಾಳು ವಿರಪಾಕ್ಷಪ್ಪ ಬಗ್ಗೆ ಮಾತಾಡ್ರಿ ಅಂತಾರೆ ಮಾಡಾಳು ವಿರಪಾಕ್ಷಪ್ಪ ಒಬ್ಬನೇ ಇದರಿಂದ ಇದರಿಂದ ನಷ್ಟವನ್ನು ಕೊಟ್ಟಿಲ್ಲ ಭಾರತ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಮಾಡಾಳು ಒಬ್ಬ ಸಿಗಕೊಂಡಿದ್ದಾನೆ ಈ ತರ ಎಷ್ಟು ಜನ ಇರಬಹುದು ಅಂತ ಜನ ಲೆಕ್ಕಾಚಾರ ಹಾಕ್ತಾರೆ ಬಿಜೆಪಿ ತನ್ನ ವಿಶ್ವಾಸಾರ್ಹತೆಯನ್ನ ಕೇವಲ ಒಂದೇ ಒಂದು ಈ ಬೆಳವಣಿಗೆಯಿಂದ ಕಳ್ಕೊಂಡಿದೆ ನೀವೇನಾದ್ರೂ ಆತ ಯಾವಾಗ ಆರೋಪಿ ನಂಬರ್ ಒನ್ ಅಂದ ತಕ್ಷಣ ಪಕ್ಷದಿಂದ ಉಚ್ಚಾಟಿಸಿದ್ರೆ ಆತನನ್ನ ನೋಡಿ ಇಷ್ಟು ಡಿಸ್ಕಷನ್ ಆಗಿದಾವೆ ಎಲ್ಲ ಚಾನಲ್ನಲ್ಲಿ ಎಲ್ಲಾದರೂ ಬಿಜೆಪಿ ವಕ್ತಾರ ಬಂದು ಕುತ್ಕೊಂಡಿದಾರಾ ಯಾಕೆ ಕುತ್ಕೊಂಡಿಲ್ಲ ಯಾಕೆ ಬಿಜೆಪಿ ವಕ್ತಾರ ಬಂದು ಅಲ್ಲ ಅಲ್ಲರಿ ದಿಲ್ಲಿಯಲ್ಲಿ ಮನೀಶ್ ಸಿಸೋಡಿಯಾ ಅಲ್ಲಿ ಲಿಖರ್ ಹಗರಣ ಮಾಡಿದ್ರೆ ಗಂಟು ಮಾತಾಡ್ತೀವಿ ಇಲ್ಲಿ ಬಂಗಾಲ್ನಲ್ಲಿ ಎಸ್ ಎಸ್ಸಿ ಹಾಗೋಣ ಬಂದ್ರೆ ಸಾವಿರ ಗಟ್ಟಲೆ ಮಾತಾಡ್ತೀವಿ ಬೇಕಾದಷ್ಟು ಅದ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಪುಂಖಾನುಪುಂಖವಾಗಿ ವಿಶ್ಲೇಷಣೆ ಮಾಡ್ತೀವಿ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಕಣ್ಣೆದುರಿಗೆ ಚನ್ನಗಿರಿಯಲ್ಲಿ ನಡೆದದ್ದು ಈಗ ದಾವಣಗೆರೆ ಜಿಲ್ಲೆ ಮುಂಚೆ ಶಿವಮೊಗ್ಗ ಜಿಲ್ಲೆ ಆಗಿತ್ತು ಇಲ್ಲೇ ನಡೆದಿದೆ ಕಣ್ಣೆದುರಿಗೆ ಕಣ್ಣೆದುರು ದುಡ್ಡು ಸಿಕ್ಕಿದೆ ಕ್ಯಾಶ್ ಸಿಕ್ಕಿದೆ ಯಾರೋ ಮಾಡಿ ಎಷ್ಟು ಸುಳ್ಳು ಹೇಳ್ತಾರೆ ಯಾರೋ ತಂದು ದುಡ್ಡು ಇಟ್ಟು ಹೋಗ್ಬಿಟ್ರ ಅಂತ ಹಿಡಿದ್ರು ಯಾರು ಬೇಕಾರೋ ಮನೇಲಿ ಏಳನೆಂಟು ಕೋಟಿ ರೂಪಾಯಿ ದುಡ್ಡು ಇಟ್ಟಿರ್ತಾರೆ ಯಾರು ಹೇಳದಕ್ಕೆ ಯಾರಿದ್ರಿಗೆ ಹೇಳ್ತಾ ಇದೀರಿ ನೀವು ಜನ ನಂಬೇಕಲ್ವಾ ಈಗ ಮಾಡಾಳು ತನಗೆ ಮಾತ್ರ ನಷ್ಟ ಮಾಡಿ ಮಾಡಿಕೊಂಡದ್ದಲ್ಲ ಇದು ಕರ್ನಾಟಕದ ರಾಜಕಾರಣದಲ್ಲಿ ಪಿಗೆ ಮಾಡಿದಂತ ಅತಿ ದೊಡ್ಡದಾದಂಥ ನಷ್ಟ ಚುನಾವಣೆ ಆದ ಮೇಲೆ ಫಲಿತಾಂಶದ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ ಸುಮ್ಮನೆ ಗಮನಿಸಿ ನೋಡಿ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ